ಪಕ್ಷ ನಾಯಕನ ಆಯ್ಕೆಯಷ್ಟೇ ಕುತೂಹಲ ಇರೋದು ಈಗ ಬಿಜೆಪಿಯಲ್ಲಿ ನಿರ್ಮಾಣ ಆಗಿರುವಂತ ಆಂತರಿಕ ಸಂಘರ್ಷಕ್ಕೆ ಪೂರ್ಣ ವಿರಾಮ ಬೀಳುತ್ತಾ ಅಂತ ತೆರೆ ಬೀಳುತ್ತಾ ಅಥವಾ ಮುಂದುವರಿಯುತ್ತಾ ಏನ್ ಮುಲಾಮನ ಯಾವ ರೀತಿ ಹಚ್ಚುತ್ತಾರೆ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಕಮಲ ಮನೆ ಬಿರುಕಿಗೆ ಹೈಕಮಾಂಡ್ ನ ಪ್ಯಾಚ್ ಅಪ್ ವರ್ಕ್ ಹೇಗಿರುತ್ತೆ ವರ್ಕೌಟ್ ಆಗುತ್ತಾ ಪರಿಣಾಮಕಾರಿಯಾಗಿ ಅನ್ನೋದು ಕುತೂಹಲ ದೆಹಲಿಯಿಂದ ಇಂದು ವೀಕ್ಷಕರು ಬರಲಿದ್ದಾರೆ ಅಬ್ಸರ್ವರ್ಸ್ ಬರ್ತಾರೆ ಈ ಮೂಲಕ ಹೈಕಮಾಂಡ್ ಅವರು ಕೊಟ್ಟಿರುವಂತಹ ಸಂದೇಶವನ್ನ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಈ ಅಬ್ಸರ್ವರ್ಸ್ ಕೊಡ್ತಾರಾ ಹಾಗಾದ್ರೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ ವಿಜೇಂದ್ರ ಅವರ ಹೆಗಲಿಗೆ ತುಂಬಾ ದೊಡ್ಡ ಜವಾಬ್ದಾರಿಯನ್ನ ಹಾಕಿದ್ರು ಬಟ್ ಜವಾಬ್ದಾರಿಯ ಜೊತೆ ಜೊತೆಗೆ ಅವರಿಗೆ ಮುಳ್ಳಿನ ಹಾದಿ ಮುಂದಕ್ಕೆ ಸಿಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಹಿರಿಯರು ಮುನಿಸಿಕೊಂಡಿರೋರು ನಾರ್ಮಲ್ ಮೀಟಿಂಗ್ಗೂ ಬರ್ತಾ ಇಲ್ಲ ಹೈಕಮಾಂಡ್ ಸಂದೇಶ ಏನು ಆ ಬಗ್ಗೆ ಕೂಡ ಡೀಟೇಲ್ಸ್ ನೋಡ್ತಾ ಇದ್ದೀರಾ ರಾಜ್ಯಾಧ್ಯಕ್ಷ ನೇಮಕ ಆದ ಬಳಿಕ ಕಮಲದಲ್ಲಿ ಆಂತರಿಕ ಬೇಗುದಿ ಅನ್ನೋದು ವಿಪರೀತವಾಗಿ ಹೆಚ್ಚಳ ಆಗೋಗಿದೆ ಕೆಲವರಂತೂ ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ದಾರೆ ಕೆಲವರು ಸಭೆಗಳಿಗೆ ಬರದೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ವಿಜೇಂದ್ರಗೆ ಪಕ್ಷದ ಚುಕ್ಕಾಣಿ ಕೊಟ್ಟಿದ್ದಕ್ಕೆ ಹಲವು ಹಿರಿಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೋ ಹಿರಿಯರು ಕಿರಿಯರ ಮಧ್ಯೆ ಸಮನ್ವಯತೆನ ಹೇಗೆ ಸಾಧಿಸುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ ಹಿರಿಯರು ಹೇಳ್ತಿರೋದು ಇದು ನಮ್ಮ ಅನುಭವ ನಮ್ಮ ಪಕ್ಷ ಸೇವೆಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ದಾರೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಸೂದ್ ಮಸೂದ್ ಒಂದು ಕಡೆಗೆ ಹಿರಿಯರ ಮುನಿಸು ಇನ್ನೊಂದು ಕಡೆಗೆ ಪಕ್ಷ ಬಿಟ್ಟು ಹೋಗೋರ ದೊಡ್ಡ ಸಂಖ್ಯೆ ಸೋ ಪಕ್ಷ ಬಿಟ್ಟು ಹೋಗೋರನ್ನ ಹೇಗೆ ತಡಿತಾರೆ ಬಿಜೆಪಿಯ ಹೈಕಮಾಂಡ್ ಅನ್ನೋದು ಪ್ರಶ್ನೆ ಅಬ್ಸರ್ವರ್ಸ್ ಇಂದ ಏನು ಸಂದೇಶ ರವಾನೆ ಆಗುತ್ತೆ ಈ ಸಂದೇಶ ಕೊಟ್ಟ ತಕ್ಷಣ ಸುಮ್ಮನೆ ಆಗ್ತಾರಾ ಅಥವಾ ಈಗಿನ ಕಾಲದಲ್ಲಂತೂ ರಾಜಕೀಯ ನಾಯಕರು ತಮಗೆ ಒಳ್ಳೆ ಆಫರ್ ಸಿಗೋ ತನಕ ಅವರು ಬೇರೆ ಯೋಚನೆ ಮಾಡಲ್ಲ ಸೋ ಪೊಲಿಟಿಕಲಿ ಅಂತದೇನಾದರೂ ಆಫರ್ ಅನ್ನು ಕೊಡ್ತೀವಿ ಸುಮ್ಮನಿರಿ ಸದ್ಯಕ್ಕೆ ಅಂತ ಸಂದೇಶವನ್ನು ಕೊಡ್ತಾರಾ ಹೇಗೆ ಮಮತಾ ಬಿಜೆಪಿಯಲ್ಲಿ ಸದ್ಯಕ್ಕೆ ಇರುವಂತ ಗೊಂದಲ ರಾಜ್ಯಾಧ್ಯಕ್ಷನಾಗಿ ವಿಜೇಂದ್ರ ಆಯ್ಕೆ ಆದ ನಂತರ ಒಂದಷ್ಟು ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರೆ ಇನ್ನೊಂದಷ್ಟು ಜನ ಅಸಮಾಧಾನಗೊಂಡಿದ್ರು ಕೂಡ ಬಹಿರಂಗವಾಗಿ ತೋರಿಸ್ಕೊಳ್ತಾ ಇಲ್ಲ ಇನ್ನೊಂದು ಒಂದಷ್ಟು ಜನ ನಾಯಕರನ್ನ ಕಾಂಗ್ರೆಸ್ನವರು ತುಂಬಾ ತೀವ್ರವಾಗಿ ಸೆಳೀತಾ ಇದ್ದಾರೆ ಇವೆರಡೂ ಕೂಡ ಪ್ರಮುಖವಾಗಿ ಸವಾಲು ಇರುವಂತದ್ದು ವಿಜೇಂದ್ರ ಮುಂದೆ ಜೊತೆಗೆ ಹೈಕಮಾಂಡ್ ಕೂಡ ವಿಜೇಂದ್ರಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿ ಇದೆ ಇವತ್ತು ಏನು ವೀಕ್ಷಕರು ಬರ್ತಾರೆ ನಿರ್ಮಲಾ ಸೀತಾರಾಮನ್ ಮತ್ತೆ ದುಷ್ಯಂತ್ ಕುಮಾರ್ ಗೌತಮ್ ಅಂತ ಅವರ ಮೂಲಕ ಒಂದು ಖಡಕ್ ಆದಂತ ಸಂದೇಶ ವಾರ್ನಿಂಗ್ ಮೆಸೇಜ್ ಹೈಕಮಾಂಡ್ ನಾಯಕರು ಕಳಿಸ್ಕೊಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ಅನ್ನುವಂತಹ ವಿಚಾರ ಚರ್ಚೆಗೆ ಬರ್ತಾ ಇದೆ ಮುಖ್ಯವಾಗಿ ಗೊಂದಲ ಏನಿದೆ ಆ ಗೊಂದಲಕ್ಕೆ ತೆರೆ ಎಳೆಯುವಂತಹ ಖಡಕ್ ವಾರ್ನಿಂಗು ರಾಜ್ಯಾಧ್ಯಕ್ಷನಾಗಿ ವಿಜೇಂದ್ರ ಆಯ್ಕೆ ಆಡಿದ ನಂತರ ಏನು ಹಿರಿಯರು ಅಸಮಾಧಾನಗೊಂಡಿದ್ದಾರೆ ಹಿರಿಯರಿಗೆ ಒಂದು ಮೆಸೇಜ್ ಕಳಿಸ್ತಾರೆ ಅನ್ನುವಂಥದ್ದು ಇವತ್ತು ವಿಪಕ್ಷ ನಾಯಕನ ಆಯ್ಕೆ ಮಾಡಲಾಗುತ್ತೆ ಅದಾದ ನಂತರ ಮತ್ತೆ ಒಂದಷ್ಟು ಜನ ಅಸಮಾಧಾನ ಆಗ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಒಂದು ಖಡಕ್ ಮೆಸೇಜ್ ಜೊತೆಗೆ ಎಲ್ಲರೂ ಕೂಡ ವಿಜೇಂದ್ರ ಮತ್ತೆ ಯಾರು ವಿಪಕ್ಷ ನಾಯಕ ಆಗ್ತಾರೆ ಅವ್ರ ಜೊತೆ ಕೈ ಜೋಡಿಸ್ಬೇಕು ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನುವಂತಹ ವಾರ್ನಿಂಗ್ ಮೆಸೇಜ್ ಅನ್ನ ಹೈಕಮಾಂಡ್ ನಾಯಕರು ಕಳಿಸ್ಕೊಡ್ತಾರೆ ಅಂತ ಹೇಳಲಾಗ್ತಿದೆ ಆ ವಾರ್ನಿಂಗ್ ಮೆಸೇಜ್ ಬಂದ ನಂತರ ರಾಜ್ಯ ಬಿಜೆಪಿಯಲ್ಲಿ ಗೊಂದಲ ಮರೆಯಾಗುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕು ಇವತ್ತು ಒಂದಷ್ಟು ಜನ ಬರೋದಿಲ್ಲ ಉದಾಹರಣೆಗೆ ವಿ ಸೋಮಣ್ಣ ಅವರು ಬರೋದಿಲ್ಲ ಎಸ್ ಟಿ ಸೋಮಶೇಖರ್ ಬೇರೆ ಬೇರೆ ಕಾರಣಕ್ಕೆ ಅಸಮಾಧಾನಗೊಂಡಿದ್ದಾರೆ ಅವರು ಕೂಡ ಬರೋದಿಲ್ಲ ಅಂತ ಹೇಳಲಾಗ್ತಿದೆ ಅರವಿಂದ್ ಬೆಲ್ಲದಿ ಡೌಟ್ ಲಿಂಬಾವಳಿ ಅವರು ಡೌಟ್ ಸಿ ಟಿ ರವಿ ಅವರು ಡೌಟ್ ಇವೆಲ್ಲ ವಿಚಾರಗಳು ಚರ್ಚೆಗೆ ಬಂದಾಗ ಅವ್ರಿಗೆ ಏನ್ ಮೆಸೇಜ್ ಕೊಡುತ್ತೆ ಹೈಕಮಾಂಡ್ ಅನ್ನುವಂತಹ ವಿಚಾರ ಬರುತ್ತೆ ಹಾಗಾಗಿ ಆ ಖಡಕ್ ಮೆಸೇಜ್ ನ ಒಪ್ಪಿಕೊಳ್ತಾರ ಅಥವಾ ಅಸಮಾಧಾನ ಮುಂದುವರಿಸ್ತಾರ ಅನ್ನುವಂಥದ್ದು ಕುತೂಹಲ ಇವತ್ತು ಸಂಜೆ ನಂತರ ಆ ವಿಚಾರ ಗೊತ್ತಾಗುತ್ತೆ ಅಂತ ಮಸೂದ್ ಇನ್ನೊಂದು ವಿಪಕ್ಷ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ರೂಮರ್ಸ್ ಇರುವ ಕೆಲವು ಹೆಸರುಗಳು ಚಾಲ್ತಿಯಲ್ಲಿದೆ ಒಕ್ಕಲಿಗ ಹಾಗೂ ಓಬಿಸಿ ಸಮುದಾಯದಿಂದ ಸೊ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಬಿಕಾಸ್ ಈ ವಿಪಕ್ಷ ನಾಯಕ ಅನ್ನೋ ಸಾಂವಿಧಾನಿಕ ಹುದ್ದೆಗೆ ವಾಕ್ಚಾತುರ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಉತ್ತಮ ಸಂಸದೀಯ ಪಟು ಬೇಕಾಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾರಿದ್ದಾರೆ ಹೈಕಮಾಂಡ್ ತಲೆಯಲ್ಲಿ ಅನ್ನೋದು ಪ್ರಶ್ನೆ ಒಟ್ಟು ಮೂರು ಹೆಸರು ಪ್ರಮುಖವಾಗಿ ಕೇಳಿ ಬರ್ತಿದೆ ಓಬಿಸಿಯಿಂದ ಸುನೀಲ್ ಕುಮಾರ್ ಅವರು ಒಕ್ಕಲಿಗ ಸಮುದಾಯದಿಂದ ಆರ್ ಅಶೋಕ್ ಮತ್ತೆ ಅಶ್ವಥನಾರಾಯಣ ಅವರ ಹೆಸರು ಕೇಳಿ ಬರ್ತಾ ಇದೆ ಮುಂಚೂಣಿಯಲ್ಲಿ ಇರುವಂತದ್ದು ಅದರಲ್ಲಿ ಹಿರಿಯರು ಅಂತಂದ್ರೆ ಅಶೋಕ್ ಅವರು ಈಗ ಸುನೀಲ್ ಕುಮಾರ್ ಅವರು ಒಂದ್ ರೀತಿಯಲ್ಲಿ ಬಿ ಎಲ್ ಸಂತೋಷ್ ಬಣ ಹಿಂದುತ್ವದ ಪ್ರತಿಪಾದಕ ಜೊತೆಗೆ ವಿಜೇಂದ್ರಗೂ ಅವ್ರಿಗೂ ಕೆಮಿಸ್ಟ್ರಿ ಕೂಡ ಬರಲ್ಲ ಅನ್ನುವಂತ ಚರ್ಚೆ ಇದೆ ಓಬಿಸಿ ದಾಳ ಪ್ರಯೋಗ ಮಾಡಿದಾಗ ಸುನೀಲ್ ಕುಮಾರ್ ಅವರನ್ನ ಆಯ್ಕೆ ಮಾಡುತ್ತೆ ಆದ್ರೆ ಎಷ್ಟೇ ಖಡಕ್ ವಾರ್ನಿಂಗ್ ಕೊಟ್ಟರು ಕೂಡ ಅವರಿಬ್ಬರ ನಡುವೆ ಹೊಂದಾಣಿಕೆ ಬಹಳ ಕಷ್ಟ ಮುಂದಿನ ದಿನಗಳಲ್ಲಿ ಆ ಹಿನ್ನೆಲೆಯಲ್ಲಿ ಅಶೋಕ್ ಅವ್ರನ್ನ ಆಯ್ಕೆ ಮಾಡಿದ್ರೆ ಹೇಗೆ ಅನ್ನುವಂಥದ್ದು ಇಲ್ಲಿ ಜಾತಿ ಸಮೀಕರಣ ಬಂದಾಗ ಓಬಿಸಿ ಅಂತ ಬಂದಾಗ ಸುನೀಲ್ ಕುಮಾರ್ ಅವರು ಒಂದು ವೇಳೆ ಒಕ್ಕಲಿಗಾರೆ ಬೇಡ ಜೆಡಿಎಸ್ ಮೈತ್ರಿ ಸಾಕು ಅಂತ ಬಂದಾಗ ಓಬಿಸಿ ಅವರನ್ನ ಆಯ್ಕೆ ಮಾಡ್ತಾರೆ ಇಲ್ಲ ನಮಗೆ ಒಕ್ಕಲಿಗ ಸಮುದಾಯನೂ ಬೇಕು ಅಂತ ಬಂದಾಗ ಖಂಡಿತವಾಗಿಯೂ ಕೂಡ ಆರ್ ಅಶೋಕ್ ಅವರೇ ಸೆಲೆಕ್ಟ್ ಆಗ್ತಾರೆ ಜೊತೆಗೆ ಅಶೋಕ್ ಅವರು ಹಿರಿತನ ಇದೆ ಅವ್ರಿಗೆಲ್ಲಾ ನಾಲೆಜ್ ಕೂಡ ಇದೆ ಒಂದ್ ರೀತಿಯಲ್ಲಿ ಬೊಮ್ಮಾಯಿ ಅವರ ನಂತರ ಒಂದ್ ಸ್ವಲ್ಪ ಎಲ್ಲಾ ನಾಲೆಡ್ಜ್ ಇರುವಂತ ನಾಯಕ ಎಲ್ಲರನ್ನು ಸಂಭಾಳಿಸ್ಕೊಂಡು ಹೋಗುವಂತದ್ದು ಮುಖ್ಯವಾಗಿ ವಿಜೇಂದ್ರ ಅವ್ರ ಜೊತೆ ತುಂಬಾ ನಂಟಿರುವಂತವರು ಬೇರೆ ಬೇರೆ ವಿರೋಧಿ ಬಣಗಳ ಜೊತೆ ಕೂಡ ನಂಟಿರುವಂತವರು ಜೊತೆ ಸಿದ್ದರಾಮಯ್ಯನವರನ್ನಾಗ್ಲಿ ಡಿ ಕೆ ಶಿ ಅವರನ್ನಾಗ್ಲಿ ಸಚಿವರನ್ನಾಗ್ಲಿ ಎದುರಿಸುವಂತದ್ದು ಸರ್ಕಾರದ ಲೋಪಗಳನ್ನ ಅಸ್ತ್ರ ಮಾಡ್ಕೊಳ್ಳುವಂತ ಕಲೆ ಅಶೋಕ್ಗೆ ಇದೆ ಅಂತ ಹೇಳಲಾಗ್ತಿದೆ ಆ ಹಿನ್ನೆಲೆಯಲ್ಲಿ ಅವರು ಸೆಲೆಕ್ಟ್ ಆಗ್ಬೋದು ಆದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಬಹಳ ಸೀಕ್ರೆಟ್ ಆಗಿಟ್ಟಿದೆ ಮಮತಾ ಮಸೂದ್ ಹಾಗೆ ಸಂಪರ್ಕದಲ್ಲಿ